ಅಂತ ನಾನು ಟೆಂತ್ ಅಲ್ಲಿ ಓದ್ತಾ ಇದ್ದೀನಿ ಎಗಿರಿ ತಾಮಸ್ ಸ್ಕೂಲ್ ಅಲ್ಲಿ. ಸರ್ ಏನಿದ್ರು ನಾವು ಟೆಂತ್ ಅಲ್ಲಿ ಯಾವ ತರ ಪ್ರಿಪ್ರೇಷನ್ ಆಗ್ಬೇಕು ಮತ್ತೆ ಎಲ್ಲ ಒಬ್ಬೊಬ್ಬರ ಜೀವನದಲ್ಲೂ ಎಷ್ಟು ಸೋಲು ಬರುತ್ತೆ ನಾವು ಆ ಸೋಲ್ನ ಸ್ವೀಕರಿಸ್ಬೇಕು, ಸೋಲೇ ಗೆಲ್ವಿನ ಬಿಟ್ಟಿಲ್ಲೋ ಅಂತ ಹೇಳ್ತಿದ್ರು. ನಾವು ಈಗ ಏನೋ 90% ತಗಿಲೇಬೇಕು ಅಂತ ಇರ್ತೀವಿ, ನಾವು 50% ತೆಗೆದ್ರೆ ಅದನ್ನ ನಮ್ ಕೈಲಿ ಆಗಲ್ಲ ಅಂತ ಸುಮ್ನೆ ಕುತ್ಕೋಬಾರ್ದು. ಮತ್ತೆ ನಾವು ಟ್ರೈ ಮಾಡಿದ್ರೆ ಸಕ್ಸಸ್, ಇವಾಗ ನಾವು ಟೆಂತ್ ಅಲ್ಲಿ ಅದನ್ನ 90% ತೆಗಿಯಕ್ ಆಗಿಲ್ಲ ಅಂದ್ರು ನಾವು ಸೆಕೆಂಡ್ ಪಿ ಯು ಸಿಯಲ್ಲಿ ತೆಗಿಬೋದು. ನಮ್ ಕೈಲಿ ಆಗಲ್ಲ ಅಂತ ಕುತ್ಕೊಂಡ್ರೆ ಏನು ಆಗಲ್ಲ, ನಾವು ಮಾಡೇ ಮಾಡ್ತೀವಿ ಅಂತ ನಿಂತ್ರೆ ಎಷ್ಟೇ ಸವಾಲು ಬಂದ್ರು ನಾವು ಎದುರಿಸ್ಬೋದು ಅಂತ ಹೇಳಿದ್ರು. ಮತ್ತೆ ಯಾರು ಎಲ್ಲರೂ ಹೇಳ್ತಿರ್ತಾರೆ ನಿಮ್ ಕೈಲಿ ಆಗಲ್ಲ ಬಿಡು, ನಿಮ್ ಕೈಲಿ ಆಗಲ್ಲ ಬಿಡು ಅಂತ. ಆದ್ರೆ ಅವ್ರ ಮಾತ್ರ ನಾವು ಚಾಲೆಂಜ್ ಆಗಿ ತಗೋಬೇಕು, ನಮ್ ಕೈಲಿ ಆಗುತ್ತೆ, ಐ ಕ್ಯಾನ್ ಡೂ ಇಟ್ ಅಂತ. ನಮ್ಗೆ ಆಗ್ತಿದ್ದಾಗ ಏನಾದ್ರೂ ಬೇಜಾರಾದಾಗ ನಾವು ಕುತ್ಕೊಂಡು ಯೋಚನೆ ಮಾಡಿದಾಗ ನನ್ ಕೈಲಿ ಆ ಕೆಲ್ಸ ಆಗೇ ಆಗುತ್ತೆ, ನಾನ್ ಮಾಡೇ ಮಾಡ್ತೀನಿ, ಫಸ್ಟ್ ಟ್ರೈ ಮಾಡೋಣ ಅಂತ ಇರ್ಬೇಕು ನಮ್ಗೆ ಯಾವಾಗ್ಲೂ. ಮತ್ತೆ ನಾವು ಯಾವಾಗೂ ಹಾರ್ಡ್ ವರ್ಕ್ ಮಾಡಿದ್ರೆ ನಾವು ಸಕ್ಸಸ್ ಕಾಣ್ಬೋದು ಅಂತ ಹೇಳಿದ್ರು. ಮತ್ತೆ ಥ್ಯಾಂಕ್ ಯು ಸೋ ಮಚ್.